ಕ್ಷಮಿಸುವುದು ಒಳ್ಳೆಯದು ಮರೆಯುವುದು ಉತ್ತಮ ಮಕ್ಕಳೇ ಕ್ಷಮಿಸುವುದು ಒಂದು ಒಳ್ಳೆಯ ಗುಣ ಈ ಕತೆಯ ಮೂಲಕ ನಾವು ಇದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಬನ್ನಿ ಕತೆಯನ್ನು ಕೇಳೋಣವೇ ನಾವೆಲ್ಲರೂ ಶ್ರೇಷ್ಠ ವಿಜ್ಞಾನಿ ಸರ್ ಐಸಾಕ್ ನ್ಯೂಟನ್ ಮತ್ತು ಅವರ ಆವಿಷ್ಕಾರಗಳ ಬಗ್ಗೆ ಕೇಳಿದ್ದೇವೆ ಇದು ಅವರ ಸಾಕುನಾಯಿ ಡೈಮಂಡ್ ಬಗ್ಗೆ ಒಂದು ಉಪಾಖ್ಯಾನವಾಗಿದೆ ಪ್ರಸಿದ್ಧ ವಿಜ್ಞಾನಿ ಸರ್ ಐಸಾಕ್ ನ್ಯೂಟನ್ ಇಪ್ಪತ್ತು ಸುದೀರ್ಘ ವರ್ಷಗಳ ಕಾಲ ಪ್ರತಿದಿನ ಕೆಲವು ಗಂಟೆಗಳ ಕಾಲ ಕೆಲಸ ಮಾಡಿ ಅವರು ಇಪ್ಪತ್ತು ಹತ್ತು ವರ್ಷಗಳು ಮಾಡಿದ ಅದ್ಭುತ ಸಂಶೋಧನೆಯ ಫಲಿತಾಂಶಗಳನ್ನು ಕಾಗದಗಳ ಹಾಳೆಗಳಲ್ಲಿ ಬರೆದರು ಒಂದು ದಿನ ಬರದ ಪ್ರತಿಗಳನ್ನು ಮೇಜಿನ ಮೇಲೆ ಇಟ್ಟು ಅವರು ಹೊರಗೆ ಹೋದರು ಅವರ ಪ್ರಿಯವಾದ ನಾಯಿ ಡೈಮಂಡ್ ಅದೇ ಕೊಠಡಿಯಲ್ಲಿ ಮಲಗಿತ್ತು ಸ್ವಲ್ಪ ಕ್ಷಣಗಳ ನಂತರ ಅದು ಮೇಜಿನ ಮೇಲೆ ಜಿಗಿಯಿತು ನಾಯಿಯು ಜಿಗಿದ ಕಾರಣ ಉರಿಯುತ್ತಿದ್ದ ಮೇಣದ ಬತ್ತಿ ಮೇಜಿನ ಮೇಲಿದ್ದ ಕಾಗದಗಳ ಹಾಳೆಗಳ ಮೇಲೆ ಬಿದ್ದು ಉರಿಯತೊಡಗಿದವು ಇಪ್ಪತ್ತು ವರ್ಷಗಳು ಕಷ್ಟಪಟ್ಟು ಮಾಡಿದ ಕೆಲಸ ಕೆಲವು ಕ್ಷಣಗಳಲ್ಲಿ ಬೂದಿಯಾಯಿತು ನ್ಯೂಟನ್ ಮನೆಗೆ ಹಿಂದಿರುಗಿದ ತಕ್ಷಣ ನಡೆದ ಘಟ್ಟಣೆಯನ್ನು ಕಂಡು ತಾವು ಬರದ ಕಾಗದಗಳು ಬೂದಿಯಾದದ್ದನ್ನು ಕಂಡು ಧಕ್ಕೆಯಾಯಿತು ಬೇರೊಬ್ಬರು ಇದ್ದರೆ ನಾಯಿಯನ್ನು ಹೊಡೆಯುತ್ತಿದ್ದರು ಆದರೆ ನ್ಯೂಟನ್ ಅವರು ನಾಯಿಯ ತಲೆಯನ್ನು ಸವರುತ್ತಾ ಡೈಮಂಡ್ ನೀನು ಏನು ಮಾಡಿರುವೆ ಎಂದು ನಿನಗೆ ಅರ್ಥವಾಗಿಲ್ಲ ಎಂದು ಹೇಳಿ ಒಂದು ಕ್ಷಣ ಕೂಡ ಯೋಚಿಸದೆ ಮತ್ತೆ ಆ ಪ್ರತಿಗಳನ್ನು ಬರೆಯತೊಡಗಿದರು ನ್ಯೂಟನ್ ಮತ್ತೆ ಬರೆಯಲು ಪ್ರಾರಂಭಿಸಿದರೆಂದು ಹೇಳಲಾಗುತ್ತದೆ ಮತ್ತು ಈ ಕಾರ್ಯವನ್ನು ಪೂರ್ಣಗೊಳಿಸಲು ಅವರಿಗೆ ಹಲವಾರು ವರ್ಷಗಳು ಬೇಕಾಯಿತು ಪ್ರಾಣಿಗಳ ಬಗ್ಗೆ ಅವರಿಗೆ ಎಷ್ಟು ಅನುಕಂಪ ಮಕ್ಕಳೇ ಕತೆಯು ತುಂಬ ಚೆನ್ನಾಗಿದೆ ಅಲ್ಲವೇ ಈ ಕತೆಯಿಂದ ನಾವು ಏನನ್ನು ಕಲಿಯುತ್ತೇವೆ ನಮಗೆ ಅನ್ಯಾಯ ನಡೆದಿರುವುದನ್ನು ಕ್ಷಮಿಸಲು ಕಷ್ಟ ಆದರೆ ನಾವು ಪ್ರಯತ್ನ ಮಾಡಿದರೆ ಬಹಳ ಸುಲಭ ನಡೆದ ಘಟನೆಯನ್ನು ಮರೆಯಲು ನಾವು ದೊಡ್ಡ ಮನಸು ಮಾಡಿ ಮರೆಯಲು ಪ್ರಯತ್ನ ಮಾಡಬೇಕು ನಾವು ಕ್ಷಮಿಸುವ ಗುಣವನ್ನು ಬಳಸಿಕೊಂಡರೆ ಲೋಕದಲ್ಲಿ ಶತ್ರುಗಳು ಇರುವುದಿಲ್ಲ ನಾವು ಎಲ್ಲರೊಡನೆ ಸ್ನೇಹಪರರಾಗಿ ಇರಬಹುದು ಸಾಯ್